वेलकम टू बिन स्वीटीज किचन। मैं आज एग का एक रेसिपी बना रही हूँ। आप सब अपने गांव में ऐसा इस रेसिपी को ट्राई कीजिए। ಎಲ್ರಿಗೂ ಬಿನ್ ಸ್ವೀಟಿ ಕಿಚನ್ಗೆ ಸ್ವಾಗತ. ನೀವೆಲ್ಲ ಗ್ರಹಿಸ್ತಾ ಇರ್ಬೋದು ಯಾಕಪ್ಪ ಇವಳು ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾಳೆ, ಯಾಕಂದ್ರೆ ನನ್ನ ಒಂದು ಸಬ್ಸ್ಕ್ರೈಬರ್ ಹಿಂದಿಯಲ್ಲಿ ಮಾತಾಡಿ ಅಂತ ಕೇಳಿಕೊಂಡ್ರು. ಅವರಿಗೆ ನಮ್ಮ ಭಾಷೆ ಅರ್ಥ ಆಗುದಿಲ್ಲ, ಅವರು ಯುಪಿಯಿಂದ. ಆದ ಕಾರಣ ಅವರಿಗೋಸ್ಕರ ಇನ್ನು ಮುಂದೆ ನಾನು ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ ನನ್ನ ಯಾವ ಯಾವ ರೆಸಿಪಿ ನಾನು ಹೊಸ ಹೊಸ ರುಚಿಗಳನ್ನು ಮಾಡ್ತೇನೋ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಬನ್ನಿ ನೋಡೋಣ, ನಾನಿವತ್ತೊಂದು ಎಗ್ಗಿನ ಹೊಸ ಒಂದು ರೆಸಿಪಿ ಮಾಡಿದ್ದೇನೆ. ಅದು ಹೇಗೆ ಮಾಡೋದೆಂದು ನೋಡೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲೋ ನೀವೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜಿಸ್ ಕಿಸಿನೇ ಮೇರಾ ಚಾನಲ್ ಕೋ ಸಬ್ಸ್ಕ್ರೈಬ್ ನಹೀ ಕಿಯಾ ಆಪ್ ಲೋಗ್ ಸಬ್ಸ್ಕ್ರೈಬ್ ಕೀಜಿಯೇ, ಮೇರಾ ಸಪೋರ್ಟ್ ಕೀಜಿಯೇ. ಆಪ್ ಸಬ್ಕಾ ಸಪೋರ್ಟ್ ಮುಜೆ ಜರೂರಿ ಹೇ. ಓಕೆ, ಅಬ್ ದೇಖಿಯೇ ಮೈ ಎಗ್ ಕಾ ಅಂಡೋ ಕಾ ಏ ಕರಿ ಕೈಸೆ ಬನಾ ರಹಿ. ನಾನಿಲ್ಲಿ ಎರಡು ಮೊಟ್ಟೆಯನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಮೈ ಅಬ್ ದೋ ಅಂಡೋಂಕು ಬಾಯ್ಲ್ ಕರ. ನಾನಿಲ್ಲಿ 9 ಡ್ರೈ ರೆಡ್ ಚಿಲ್ಲಿ ತಗೊಂಡಿದ್ದೇನೆ. ಇದನ್ನು ಹೀಗೆ ನೀರಲ್ಲಿ ಹಾಕಿಟ್ಕೊಂಡಿದ್ದೇನೆ. ಮೈ ಇದರ್ ಇಸ್ ರೆಡ್ ಚಿಲ್ಲಿ ಕೋ ಪಾನಿ ಮೇ ಡಾಲ್ ಕರ್ ರಕ್ಕಿ ಹೂ. ಮೊಟ್ಟೆಯನ್ನು 5-10 ನಿಮಿಷ ಬೇಯಿಸಬೇಕು. ಅಂಡೋಂಕು 5-10 ಮಿನಿಟ್ಸ್ ತಕ್ಕ ಉಬಲ್ನ ಚಾಯಿ ಅಬ್ ಏ ಹೋಗಯ ಹೇ ಮೈ ನಿಕ್ಕಲ್ತೀನಿ. ನಾನಿಲ್ಲಿ ಎರಡೇ ಮೊಟ್ಟೆಯನ್ನು ಯೂಸ್ ಮಾಡುದು. ಮೈ ಇದರ್ ದೋ ಅಂಡೋಂಕು ಯೂಸ್ ಕರ್ಕೆ ಏ ರೆಸಿಪಿ ಬನಾ ರಹಿಯು. ನಾನಿಲ್ಲಿ ರೆಡ್ ಚಿಲ್ಲಿಯನ್ನು ಒಂದು 1/2 hour ನೀರಲ್ಲಿ ಹಾಕಿಡ್ತಾ ಇದ್ದೇನೆ. ನೀವು ಯಾವ ಮೆಣಸನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಖಾರ ಜಾಸ್ತಿ ಬೇಕಾದವರು ಇನ್ನು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ, ಅದು ಮೊಟ್ಟೆ ಎಷ್ಟಿದೆ ಅದರ ಮೇಲೆ ಡಿಪೆಂಡ್ ಆಗಿ. ಮೈ ಇದರ್ ರೆಡ್ ಚಿಲ್ಲಿ ಯೂಸ್ ಕರ್ ರಹಿಯು ಇಸೆ ಆಧಾ ಗಂಟೆ ತಕ್ ಐಸೆ ಪಾನಿ ಮೇ रखना है. स्पाइस ज़्यादा, जिसको स्पाइस ज़्यादा चाहिए ज़्यादा रेड चिल्ली को पानी में डाल के रखना चाहिए. ये नानो मेणसन मिक्सी हाकि ग्राइंड ಮಾಡ್ಕೊಳ್ತೇನೆ. अब मैं इस चिल्ली को मिक्सी में डाल के ग्राइंड कर रही हूँ. ಅಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. अब इसको अच्छे से मिक्सी करना है. ನಾನೀಗ ಇಲ್ಲಿ 5-6 ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ ಈ ರೀತಿ. ಮೇ ಅಬ್ ಲಹಸೂನ್ ಕೋ ಐಸೆ ಕರ್ಕೆ ರಕ್ಕಿ ಹೂ ಔರ್ ಚಿಲ್ಲಿ ಕೋ ಗ್ರೈಂಡ್ ಕರ್ಕೆ ಅಚ್ಚಿ ತರಸ್ಕೆ ಅಚ್ಚಿ ತರಸೆ ಗ್ರೈಂಡ್ ಕರ್ಕೆ ರಕ್ಕಿ ಹೂ. ಈಗ ಪ್ಯಾನ್ ಬಿಸಿಯಾಗಿದೆ. ಇದಕ್ಕೆ ಈಗ 3 tablespoons ಎಣ್ಣೆ ಹಾಕೊಳ್ತಾ ಇದ್ದೇನೆ. ಅಬಿಯೇ ಕಡಾಯಿ ಗರಂ ಹೋಗಯ ಹೇ ಇಸ್ಮೇ 3 tablespoons ತೇಲ್ ಡಾಲ್ ರಹಿ. ಇಸೆ ಬಡಾ ಚಮಚ ಲೇ ಲೇ ಬಿಸಿಯಾಗಿದೆ. ಈಗ ಇದಕ್ಕೆ ನಾನು ಜಜ್ಜಿಟ್ಟ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. ಅಬ್ ಮೇ ಗಾರ್ಲಿಕ್ ಡಾಲ್ ರಹಿ ಅಚ್ಚೆ ಸೆ ಬೂಂದ ನೀರು. ಈಗ ಇದಕ್ಕೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಟ್ಕೊಂಡ ಚಿಲ್ಲಿಯನ್ನು ಹಾಕೊಳ್ತೇನೆ. ಅಬ್ ಇಸ್ಮೇ ಮೈ ಗ್ರೈಂಡ್ ಕರ್ಕೆ ರಕ್ಕಿ ಚಿಲ್ಲಿ ಕೋ ಡಾಲ್ ರಹಿ. ಸ್ವಲ್ಪ ಹೊತ್ತು ಅದರ ಹಸಿ ಸ್ಮೆಲ್ ಹೋಗುವರೆಗೂ ಈ ರೀತಿ ಮಾಡಬೇಕು. ಇಷ್ಟ ಚಿಲ್ಲಿ ಕಾ ಸ್ಮೆಲ್ ಜಾನೆ ತಕ್ ಇಸ್ಕ ಐಸ ಫ್ರೈ ಕರ್ನಾ ಚಾಹಿಯೇ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತೇನೆ. ಇದು ಬೇಯಬೇಕು ಮೇಡಮ್. ಇಸ್ಕೋ ಮೈ ಅಬ್ ತೋಡ ಪಾನಿ ಡಾಲಿ ಹೂ
इसे बॉईल होने दीजिए। इसके उप हाकते हैं रुचि के तकु। मैं अब इसमें नमक डाल रही हूँ। ಮೊಟ್ಟೆಯನ್ನು ಸ್ವಲ್ಪ ಸ್ವಲ್ಪ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮೈ ಅಂಡೋಂಕು ಐಸೆ ಕಟ್ ಕರ್ಕೆ ರಕ್ಕಿಯು ಕ್ಯೋಂಕಿ ಮಸಾಲ ಸಬ್ ಇಸ್ಕೆ ಅಂದರ್ ಜಾನೆ ಕೇಳಿಯೆ. ಆಗ ಮಸಾಲ ಎಲ್ಲ ಇದರೊಳಗೆ ಹೋಗ್ತದೆ. ಇದಕ್ಕೆ ಹಾಫ್ ಕಟ್ ಮಾಡಿದ ಲೆಮನ್ ನೀರು ಹಾಕಬೇಕು. ಅಬ್ ಇಸ್ಮೆ हाफ लेमन काट कर रखी हूँ, इसको इसका पानी उसमें डालना है। ಈ ರೀತಿ ಬೇಯ್ತಾ ಇರಬೇಕು. ಇದರ ನೀರೆಲ್ಲ ಆರಬೇಕು. ಹುಳಿ ಖಾರ ಎಲ್ಲ ಆಗಿ ಚಟ್ಪಟ ಆಗಿರ್ತದೆ ಈ ರೆಸಿಪಿ. ಇಸ್ಕಾ ಪಾನಿ ಸಬ್ जाना चाहिए. इसमें स्पाइसी और खट्टा ये सब मिल के ये रेसिपी बहुत अच्छा बनेगा. ಒಗ್ಗರಣೆ ಸೊಪ್ಪು ಅಂದರೆ ಕರಿ ಲೀವ್ಸ್ ಹಾಕ್ತಾ ಇದ್ದೇನೆ. ಅಬ್ ಮೈ ಇಸ್ಕೋ ಕರಿ ಲೀವ್ಸ್ ಡಾಲ್ ರಹಿ ಇಸ್ಕೋ ಭೀ ಮಿಕ್ಸ್ ಕರ್ನಾ ಹೈ. ಇದನ್ನು ಈಗ ಮಿಕ್ಸ್ ಮಾಡಬೇಕು. ಇದೀಗ ರೆಡಿ ಆಗಿದೆ. ಈಗ ಇದಕ್ಕೆ ಮೊಟ್ಟೆಯನ್ನು ಹಾಕಬೇಕು. ಅಬ್ ಏ ರೆಡಿ ಮಸಾಲ ರೆಡಿ ಹೋಗಯ ಹೇ. ಅಬ್ ಇಸ್ಮೆ ಅಂಡೆಕೋ ಡಾಲ್ನ ಹೇ. ಜಿತ್ನಾ ಜ್ಯಾದಾ ಅಂಡಾ ಹೇ ಉತ್ನಾ ಮಸಾಲ ಜ್ಯಾದಾ ಹೋನಾ ಚಾಹಿಯೆ. ಇದರ್ ಮೇ ದೋ ಹಿ ಅಂಡಾ ಲೇ ರಹಿ ಹೂ ಇಸ್ಲಿಯೆ ಇತ್ನಾ ಹಿ ಮಸಾಲ ಬನಾ ಗಯಾ ಹೇ. ಇಸ್ಕೋ ಐಸೆ ಮಿಕ್ಸ್ ಕರ್ನಾ ಹೈ. ಇದೀಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಹೊತ್ತು ಹೀಗೆ ಇರಲಿ. ಇಸ್ಕೋ ಐಸೆ ರೆನೆದು ಥೋಡಿ ಸಮಯ ತಕ್ ಮಸಾಲ ಸಬ್ ಅಂಡೆಕ ಅಂದರ್ ಜಾನಾ ಚಾಹಿ. ಇದೊಂದು 5-10 ನಿಮಿಷ ಈ ರೀತಿ ಹೀಗೆ ಇರಲಿ. 5-10 ಮಿನಿಟ್ ತಕ್ ಇಸ್ಕೋ ಐಸೆ ರಕ್ನಾ ಚಾಹಿಯೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಮೈ ಗ್ಯಾಸ್ ಆಫ್ ಕರ್ ರಹಿ ಹೂಂ. ಏ ಹೋಗಯ ಹೇ 5 ಮಿನಿಟ್ ಹೋಗಯ ಹೇ. ಇದನ್ನು ಅನ್ನದ ಜೊತೆ ಅಥವಾ ಚಪಾತಿ ಪೂರಿ ಜೊತೆ ಎಲ್ಲ ತಿನ್ಬೋದು. ಇಸ್ ಅಂಡೇಕ ಚಿಲ್ಲಿಕೋ ಕಕ್ಕಂ ಬೋಲ್ತೆ ಹೇ ಹಮಾರೆ ಗಾಂವ್ ಮೇ. इसको राइस और चपाती पूरी के साथ खा सकते हैं. जिसको तीखा खाना अच्छा लगता है उसको ये रेसिपी पसंद होगा. ಯಾರಿಗೆಲ್ಲ ಈ ನನ್ನ ರೆಸಿಪಿ ಇಷ್ಟ ಆಗಿದೆಯೋ ಅವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ. ಜಿಸ್ಕೋ ಮೇರಾ ಏ ರೆಸಿಪಿ ಅಚ್ಚಾ ಲಗಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೀಜಿಯೇ. ಬೀನ್ ಸ್ವೀಟೀಸ್ ಕಿಚನ್ ಥ್ಯಾಂಕ್ ಯು.